ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಕುಕನೂರು ತಾಲೂಕಿನಲ್ಲಿ ಮುಂಗಾರಿನ ಎರೆ ಬಿತ್ತನೆ ಕಾರ್ಯ ಒಂದು ಸಾಗಿಸಾಗಿದೆ. ಕರೋನಾ ಭಯದಲ್ಲಿ ಬಿತ್ತನೆ ಕಾರ್ಯ ಜೋರಾಗಿ ನಡೆದಿದೆ. ಪ್ರಾರಂಭದಲ್ಲಿ ಉತ್ತಮ ಮಳೆಯಾಗಿರುವುದರಿಂದ ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಬಂಪರ್ ಬೆಳೆ ಬರುವುದೆಂಬ ನಿರೀಕ್ಷೆ ಅನ್ನದಾತನದ್ದು. ಕೊಪ್ಪಳ ಕುಕ್ಕನೂರು ಯಲಬುರ್ಗ ತಾಲೂಕಿನಾದ್ಯಂತ ಎರಿಯ ಬಿತ್ತನೆ ಕಾರ್ಯ ಜೋರಾಗಿ ನಡೆದಿದೆ. ಹೌದು, ಹೆಸರು ಬೆಳೆಯನ್ನು ಈಗಾಗಲೇ ಸಂಪೂರ್ಣ ರೈತರು ಬಿತ್ತತೊಡಗಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜಿಂಕೆ ಹಾವಳಿ ಹೆಚ್ಚಾಗುತ್ತಿದೆ. ಸರ್ಕಾರದ ಸಹಾಯದಿಂದ ಜಿಂಕೆ ಹಾವಳಿಗೆ ಪರಿಹಾರ ಘೋಷಿಸಬೇಕು, ಹಾಗೆ ರೈತನ ಬೆಳೆಗೆ ಬೆಂಬಲ ಬೆಲೆ ಸೂಚಿಸಬೇಕು ಎಂದು ಅನೇಕ ರೈತರು. ಮುಂಗಾರಿ ಹಂಗಾಮಿನಲ್ಲಿ ವರುಣನ ಕೃಪೆ ನಮ್ಮ ಭಾಗಕ್ಕಿದೆ ಅಂತಲೇ ಹೇಳಬಹುದು. ಹೌದು, ಇತ್ತೀಚಿನ ದಿನಗಳಲ್ಲಿ ಅತಿ ಸಮೃದ್ಧವಾಗಿ ಮಳೆಯಾಗಿರುವುದರಿಂದ ರೈತರೆಲ್ಲರ ಮುಖದಲ್ಲಿ ಮಂದಹಾಸ ಮೂಡಿ ಬಿತ್ತನೆ ಕಾರ್ಯವನ್ನು ಚುರುಕಿನಿಂದ ಸಾಗಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಮಳೆಯಾಗಿತ್ತು, ರೈತರಿಗೆ ಸ್ವಲ್ಪ ಮಂದಹಾಸ ಮೂಡಿದೆ. ಸ್ವಲ್ಪ ಸ್ವಲ್ಪ ಮಳೆ ಆಗೈತೆ ಅಂದ್ರೂ ನಮ್ಮ ಭಾಗದಾಗ, ನೆರೆ ಭಾಗದಾಗ ಹೆಸರು, ಶೇಂಗಾ, ಮೆಕ್ಕೆಜೋಳ, ತೊಗರಿ, ಸೂರ್ಯಕಾಂತಿ, ಮುಂಗಾರಿಯಲ್ಲಿ ಇನ್ನಿತರ ಬೆಳೆಗಳನ್ನು ಇವತ್ತು ಬಿತ್ತಕ್ಕಾಗಲಿ ಮಂದಹಾಸ ಮಾಡಿ ಬಿತ್ತ ಚಟುವಟಿಕೆಯಲ್ಲಿ ಮುಂದುವರೆದ ರೈತರು. ರೈತರಿಗೆ ಸ್ವಲ್ಪ ಇವತ್ತು ಯಾವುದೋ ಒಂದು ಪ್ಯಾಕೇಜ್ ಘೋಷಣೆ ಮಾಡಿದ್ರು, ಪ್ಯಾಕೇಜ್ನಾಗೂ ಒಬ್ಬರಿಗೆ ಸಿಕ್ಕರು, ಒಬ್ಬರಿಗೆ ಸಿಕ್ಕಿಲ್ಲ. ಇವತ್ತು ಏನಾಗುತ್ತೆ ಅಂದರೆ ಒಬ್ಬ ಕಣ್ಣ ಸುಣ್ಣ ಒಂದು ಕಣ್ಣ ಪಣ್ಣ ಮಾಡಿದೆ ಸರ್ಕಾರಕ್ಕೆ. ಹೆಚ್ಚಿನ ಇವತ್ತು ರೈತರು ಬೆಳೆದದ್ದು ನಮ್ಮ ಬೆಲೆಗೆ ಬೆಲೆ ಇಲ್ಲ. ಹೆಚ್ಚಿಗೆ ಏನಾರ ಒಂದು ವೈಜ್ಞಾನಿಕ ಬೆಲೆ ಕೊಟ್ಟು ನಮ್ಮ ರೈತರ ಬೆಲೆ ಹೆಚ್ಚು ರೇಟ್ ಕೊಡ್ತಾರೆ. ಜಿಂಕೆ ಅವಳನ್ನೇ ಹೇಳ್ತಾರೆ, ಒಂದು ತಿಂಗಳಿಗೆ ಜಿಂಕೆ ಆಗಬೇಕು ಯಾಕತ್ಬೇಕಾದ್ರೆ ಒಂದು ತಿಂಗಳಿಗೆ 10,000 ರೂಪಾಯಿ ಒಂದು ಗಿಟ್ಟನೆ ತೊಗೊಳ ಕೊಡ್ಬೇಕು ಅವರಿಗೆ. ರೈತನಿಗೆ ಸಣ್ಣ ಪುಟ್ಟ ಬದುಕಕ್ಕಾಗಲ್ಲ, ಈ ಕೊಟ್ಕೊಂತ ಕಟ್ಕೋಲ್ಲ. ಈ ವಿಷಯ ನಾವು ಸ್ವಲ್ಪ ರೈತರಿಗೂ ಅಂತ ಅನುಕೂಲ ಮಾಡಬೇಕು. ಇಲ್ಲಿಗೆಲ್ಲ ಭಾಳ ತೊಂದರೆ ಐತಿ. ಅದೊಂದು ಒಂದು ಏನೋ ಒಂದು ದಾರಿ ಒಂದು ಇನ್ನೂ ಒಂದು ಹೆಚ್ಚಿನ ರೀತಿಯ ಬೆಳೆ ಬಂದಿಲ್ಲ, ಇನ್ನೂ ಬಂದಿಲ್ಲ. ಹಾಗಾಗಿ ರೈತರು ಭಾಳ ಸಿಲ್ಕೊಂಡು ತೊಂದರೆಗೆ ಅನುಭವಿಸ್ತಾರೆ. ಸರ್ಕಾರ ಶೀಘ್ರದಲ್ಲೇ ಅವ್ರಿಗೆ ರೈತರಿಗೆ ಒಂದು ಇದು ಮಾಡಬೇಕು. ಇನ್ನೂ ಒಂದು BPL ಕಾರ್ಡ್ ಇದ್ದವರಿಗೆ ಇವತ್ತೆಷ್ಟೋ ಕೊರೋನಾ ಬೆಲೆ ಬಂತು, ಫಸಲ ಬೆಳೆ ಬಂತು, ಬೆಳೆ ಬಂದ್ರೂ ಇವತ್ತು ಇದು ಬರಲಿಲ್ಲ, ಬೆಳೆ ಸರಿಯಾಗಿ ಇದು ಸಿಗಲಿಲ್ಲ. ಅದಕ್ಕೆ ರೈತರಿಗೆ ತೊಂದರೆ ಆಗಿ ಅದು ಒಂದು ಭಯ ಬಂತು, ಬರಲಿಲ್ಲ ಅನ್ನೋಂಥ ಆಗೈತಿ, ಬೆಳೆ ಬರಲ್ಲ. ಈ ವರ್ಷನೂ ಹಂಗಾಗಿತ್ತು, ಕೊರೋನಾ ಅಲ್ಲಿದಾಗ ಸಿಕ್ಕೊಂಡು ಸಹಾಯಕತ್ತಾರೆ. ಅದು ಸರ್ಕಾರ ಸ್ವಲ್ಪ ಏನೊಂದು ಸೂಚನೆ ಮಾಡಿ ಅನುಕೂಲ ಮಾಡಬೇಕು. ಇಲ್ಲೇ ಭಾಳಷ್ಟು ರೈತರು ಸ್ವಲ್ಪ ತೊಂದರೆ ಅನುಭವಿಸ್ತಾರೆ. ನಾನು ಇವತ್ತು ಅದನ್ನು ಅನುಕೂಲ ಮಾಡಿಕೊಡಿ, ಚಿಗರಿದ ಒಂದು ವನ ಮಾಡಲಿ, ಅದಕ್ಕೆ ಯಾವುದಾದ್ರು ಒಂದು ದಾರಿ ಮಾಡಲಿ ಅಂತ ಒಂದು ಮಾಧ್ಯಮ ಮೂಲಕ ಕೊಪ್ಪಳ ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಅಂದಪ್ಪ ಕೂಡ ನಾ ಮಾಧ್ಯಮ ಮೂಲಕ ಹಂಚಿ.